ಸೇವಂಜಲಿ ಪ್ರತಿಷ್ಠಾನ ಪರಂಗಿಪೇಟೆ ಆಶ್ರಯದಲ್ಲಿ ಕೆಎಸ್ ಹೆಗಡೆ ಆಸ್ಪತ್ರೆ ದೇಳಕಟ್ಟೆ ಇದರ ಸಹಕಾರದೊಂದಿಗೆ 122ನೇ ರಕ್ತದಾನ ಶಿಬಿರವು ಪರಂಗಿಪೇಟೆಯ ಸೇವಾಂಜಲಿ ಸಭಾಂಗಣದಲ್ಲಿ ನಡೆಯಿತು. ಸೇವಾಂಜಲಿ ಪ್ರತಿಷ್ಠಾನದ ಆಡಳಿತ ಟ್ರಸ್ಟಿ ಕೃಷ್ಣಕುಮಾರ್ ಪುಂಜಾ ಪ್ರಾಸ್ತಾವಿಕ ಮಾತುಗಳನ್ನಾಡಿ ರಕ್ತದಾನದ ಮಹತ್ವದ ಬಗ್ಗೆ ತಿಳಿಸಿದರು. ಬಂಟ್ವಾಳ ಗ್ರಾಮಾಂತರ ಪೊಲೀಸ್ ಠಾಣೆಯ ಉಪನಿರೀಕ್ಷಕ ಎಂವೈ ಉದಯರವಿಯ ಭಾಗವಹಿಸಿ ಸ್ವಯಂ ರಕ್ತದಾನ ಮಾಡುವ ಮೂಲಕ ಶಿಬಿರವನ್ನು ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಅವರು, ತುರ್ತು ಸಂದರ್ಭದಲ್ಲಿ ನಮ್ಮ ಬಂಧುಗಳು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿರುವಾಗ ರಕ್ತದ ಮಹತ್ವ ಏನು ಎನ್ನುವುದು ಎಲ್ಲರಿಗೂ ಅರಿವಾಗುತ್ತದೆ. ಆದ್ದರಿಂದ ಎಲ್ಲರೂ ಸ್ವಯಂಪ್ರೇರಿತರಾಗಿ ರಕ್ತದಾನ ಮಾಡುವ ಮೂಲಕ ರಕ್ತದ ಕೊರತೆಯನ್ನು ನೀಗಿಸಬಹುದು, ಜೊತೆಗೆ ಓರ್ವ ವ್ಯಕ್ತಿಯ ಪ್ರಾಣವನ್ನು ರಕ್ಷಿಸಬಹುದಾಗಿದೆ ಎಂದರು. रक्तदान महादान अंतर नम जीवितवधि हलवर जीवन उठ कार्य रक्तदान मात्र साध्य या रक्तदान महत्व योगे ना अथवा नम संबंधित यार रक्तकोस्क आस्पत्र बड़ी आग यह रक्तदान महत्व नमें युवक अथवा कि असटे ಸೂಚಿಸ್ಕೊಳ್ಳೋಕ್ಕೆ ಭಯ ಇರ್ತದೆ. ನಾವು ಹಾಸ್ಪಿಟಲ್ ಒಂದು ನಲಗಿರ್ತೇವೆ ಆಗ ನಮ್ಮ ಸೇವಾಂಜಲಿ ಆರೋಗ್ಯ ಕೇಂದ್ರದ ವೈದ್ಯ ಡಾಕ್ಟರ್ ಚೇತನ್ ಪ್ರೋ ಮಾತನಾಡಿ, ರಕ್ತಕ್ಕೆ ರಕ್ತವೇ ಪರ್ಯಾಯವಾಗಿದ್ದು ಅದನ್ನ ರಕ್ತದಾನದ ಮೂಲಕವೇ ಪಡೆಯಬೇಕಾಗಿದೆ. ಆದ್ದರಿಂದ ಆರೋಗ್ಯವಂತರು ನಿಯಮಿತವಾಗಿ ರಕ್ತದಾನ ಮಾಡುವುದರಿಂದ ರೋಗಿಯ ಪ್ರಾಣ ಉಳಿಸುವುದರ ಜೊತೆಗೆ ತಮ್ಮ ಆರೋಗ್ಯವನ್ನ ವೃದ್ಧಿಸಿಕೊಳ್ಳಬಹುದಾಗಿದೆ ಎಂದರು. ದೇಳಕಟ್ಟೆ ಕೆಎಸ್ ಹೆಗಡೆ ಆಸ್ಪತ್ರೆಯ ಬ್ಲಡ್ ಬ್ಯಾಂಕಿನ ಮುಖ್ಯಸ್ಥೆ ಡಾಕ್ಟರ್ ಶ್ರೀಲೇಖಾ, ಸೇವಾಂಜಲಿ ಪ್ರತಿಷ್ಠಾನದ ಟ್ರಸ್ಟಿಗಳಾದ ಪೆಲಪಾಡಿ ಸುರೇಶ್ ರೈ, ಕೊಡ್ಮಾಣ್ ದೇವದಾಸ್ ಶೆಟ್ಟಿ, ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ರವೀಂದ್ರ ಕಂಬಳಿ, ತೇವು ತಾರನಾಥ್ ಕೊಟ್ಟಾರಿ, ಬಿ ನಾರಾಯಣ್ ಮೇರಮಚಲು, ಶಿವರಾಜ್ ಸುಜೀರ್, ಹರ್ಷರಾಜ್ ಸುಜೀರ್, ಅರ್ಜುನ್ ಪುಂಜಾ, ಪ್ರಕಾಶ್ ಕಿದೆಪೆಟ್ಟು, ಪುಂಚಮೆ ಪದ್ಮನಾಭ ಶೆಟ್ಟಿ, ಎಂಕೆ ಖಾದರ್ ಮಾರಿಫಳ, ತೇಬು ಸುಖೇಶ್ ಶೆಟ್ಟಿ ಉಪಸ್ಥಿತರಿದ್ದರು. ಶಿಬಿರದಲ್ಲಿ ಒಟ್ಟು 46 ಯೂನಿಟ್ ರಕ್ತ ಸಂಗ್ರಹಿಸಲಾಯಿತು. ಸಂದೀಪ್ ಸಾಲಿಯನ್, ವಿ4 ನ್ಯೂಸ್, ಬಂಟ್ವಾಳ.